ओम गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रॉलजी यूट्यूब चैनल वीक्षकरिगे स्वागत सुस्वागत। मोदलु एल्लरिगू मुंचितवागि 2023 होस वर्षद शुभाशयगळु। मनुष्यनु जनिसिद समयक्के चंद्रनु याव नक्षत्रदल्लि स्थितनागिरुत्तानो ಆ ನಕ್ಷತ್ರವು ಯಾವ ರಾಶಿಗೆ ಸೇರುತ್ತದೋ ಅದು ನಿಮ್ಮ ಜನ್ಮರಾಶಿಯಾಗುತ್ತದೆ. ನಿಮ್ಮ ಜನ್ಮರಾಶಿಯನ್ನು ಆಧಾರವಾಗಿಟ್ಟುಕೊಂಡು ತತ್ಕಾಲದ ಸಮಯದಲ್ಲಿ ನವಗ್ರಹಗಳ ಚಲನೆಯಿಂದ ನಡೆಯುವ ಫಲಾಫಲಗಳನ್ನು ತಿಳಿದುಕೊಳ್ಳುವುದೇ ಈ ಗೋಚಾರ ಫಲ. ವರ್ಷ ಭವಿಷ್ಯವನ್ನು ಗುರು, ಶನಿ, ರಾಹು, ಕೇತು ಈ ನಾಲ್ಕು ಗ್ರಹಗಳ ಆಧಾರದ ಮೇಲೆ ಹೇಳಲಾಗುತ್ತದೆ. ಯಾಕಂದರೆ ಗುರುಗ್ರಹನು ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಬದಲಾಯಿಸಲು ಒಂದು ವರ್ಷ ಕಾಲ ತೆಗೆದುಕೊಳ್ಳುತ್ತಾನೆ. ಶನಿಗ್ರಹನು ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಬದಲಾಯಿಸಲು 2.5 ವರ್ಷ ಕಾಲ ತೆಗೆದುಕೊಳ್ಳುತ್ತಾನೆ. ರಾಹು ಮತ್ತು ಕೇತು ಈ ಎರಡು ಗ್ರಹಗಳು ಒಂದು ರಾಶಿಯನ್ನು ಬದಲಾಯಿಸಲು 1.5 ವರ್ಷ ಕಾಲವನ್ನು ತೆಗೆದುಕೊಳ್ಳುತ್ತಾರೆ. ಈಗ ನಾವು ಈ ಗುರು, ಶನಿ, ರಾಹು, ಕೇತು ಈ ನಾಲ್ಕು ಗ್ರಹಗಳನ್ನು ಆಧಾರವಾಗಿ ಮಾಡಿಕೊಂಡು ಈ 2023 ಹೊಸ ವರ್ಷ ನಿಮಗೆ ಯಾವ ಥರ ಇರುತ್ತದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ. 7ನೇ ರಾಶಿ ತುಲಾರಾಶಿ. ನಿಮ್ಮ ಹೆಸರು ರಾ, ರೀ, ರೂ, ರೇ, ರೋ, ತಾ, ತಿ, ತು, ತೇ ಎಂಬ ಈ 9 ಅಕ್ಷರಗಳಲ್ಲಿ ಒಂದು ಅಕ್ಷರದಿಂದ ಪ್ರಾರಂಭವಾದರೆ ನಿಮ್ಮದು ತುಲಾರಾಶಿ ಎಂದು ತಿಳಿಯಿರಿ. ಅಥವಾ ನಿಮ್ಮ ಜನ್ಮ ನಕ್ಷತ್ರವು ಚಿತ್ತ ನಕ್ಷತ್ರ 3-4 ಪಾದಗಳು, ಸ್ವಾತಿ ನಕ್ಷತ್ರ 1-2-3-4 ಪಾದಗಳು, ವಿಶಾಖ ನಕ್ಷತ್ರ 1-2-3 ಪಾದಗಳಲ್ಲಿ ಒಂದಾದರೆ ನಿಮ್ಮದು ತುಲಾರಾಶಿ ಎಂದು ತಿಳಿಯಿರಿ. ಈಗ ನಾವು ಈ 2023 ಹೊಸ ವರ್ಷವು ತುಲಾರಾಶಿಯ ಜನರಿಗೆ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ಥರ ಫಲಿತಾಂಶಗಳು ನೀಡಲಿದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ. ಈ 2023 ವರ್ಷ ನಿಮ್ಮ ಕುಟುಂಬ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಲಿದೆ. January 1, 2023 31 April 2023 ತನಕ ಇರುವ ಈ ಸಮಯದಲ್ಲಿ ನಿಮ್ಮ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀವು ಪಡೆಯುವಿರಿ. January 1, 2023 ತನಕ ಇರುವ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದವರ ಜೊತೆ ಮಾತನಾಡುವಾಗ ಎಚ್ಚರ ವಹಿಸಿ ಮತ್ತು ಎಲ್ಲರ ಜೊತೆ ವಾದ ವಿವಾದಗಳಿಂದ ದೂರವಿರಿ. May 1, 2023 ನಿಮ್ಮ ಕುಟುಂಬ ಜೀವನವು ಉತ್ತಮವಾಗಿರುತ್ತದೆ. ಈ 2023 ವರ್ಷದ ಆರಂಭದಿಂದಲೇ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಅಥವಾ ನೀವು ನಿಮ್ಮ ಕುಟುಂಬದವರ ಜೊತೆ ಶುಭ ಕಾರ್ಯಗಳಲ್ಲಿ, ದೈವ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ನೀವು ನಿಮ್ಮ ಕುಟುಂಬದವರ ಜೊತೆ ತೀರ್ಥಯಾತ್ರೆ, ಪುಣ್ಯಕ್ಷೇತ್ರ ದರ್ಶನವನ್ನು, ನದಿ ಸ್ನಾನವನ್ನು ಮಾಡುವ ಸಾಧ್ಯತೆ ಈ 2023 ವರ್ಷದಲ್ಲಿ ಕಂಡುಬರುತ್ತಿದೆ. January 1, 2023 to April 31, 2023 ತನಕ ಇರುವ ಈ ಸಮಯದಲ್ಲಿ ನಿಮ್ಮ ಕುಟುಂಬದವರಿಗೆ ಸಂಬಂಧಪಟ್ಟ ವಿಚಾರಗಳಿಗಾಗಿ, ನಿಮ್ಮ ಒಡಹುಟ್ಟಿದವರಿಗೆ ಸಂಬಂಧಪಟ್ಟ ವಿಚಾರಗಳಿಗಾಗಿ, ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟ ವಿಚಾರಗಳಿಗಾಗಿ ಹೆಚ್ಚಾಗಿ ಹಣವನ್ನು ಖರ್ಚು ಮಾಡುವಿರಿ. May 1, 2023 to 31 December 2023 ತನಕ ಇರುವ ಈ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಮತ್ತು ಶುಭ ಫಲಿತಾಂಶಗಳನ್ನು ನೀವು ಪಡೆಯುವಿರಿ. ಈ ಸಮಯದಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಪ್ರತಿಕೂಲಕರ ಫಲಿತಾಂಶಗಳಿಗಿಂತಲೂ ಶುಭ ಫಲಿತಾಂಶಗಳು ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಸಂತೋಷಕರ ವಾತಾವರಣವು ತುಂಬಿ ಹರಿಯುತ್ತದೆ. ಈಗ ನಾವು ಈ 2023 ಹೊಸ ವರ್ಷವು ತುಲಾರಾಶಿಯ ಜನರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ಥರ ಫಲಿತಾಂಶವನ್ನು ನೀಡಲಿದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ. 1 January 2023 to 31 December 2023 ತನಕ ಇರುವ ಈ ಸಮಯದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀವು ಪಡೆಯುವಿರಿ. 15 May 2023 to 31 December 2023 ತನಕ ಇರುವ ಈ ಸಮಯದಲ್ಲಿ ನೀವು ಹೊರಗಿನ ಫಾಸ್ಟ್ ಫುಡ್ ಆಹಾರವನ್ನು, ನೀರನ್ನು ಸೇವಿಸಬೇಡಿ. ಈ ಸಮಯದಲ್ಲಿ ಸಿಹಿಯ ಪದಾರ್ಥಗಳನ್ನು ಕಮ್ಮಿಯಾಗಿ ತೆಗೆದುಕೊಳ್ಳಿ. ಈ ಸಮಯದಲ್ಲಿ ನೀವು ನಿಮ್ಮ ಆಹಾರದ ಬಗ್ಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ಈ ಸಮಯದಲ್ಲಿ ನೀವು ಪ್ರತಿದಿನ ವ್ಯಾಯಾಮ ಮಾಡುವುದು, ಧ್ಯಾನ ಮಾಡುವುದು, ನಿಮ್ಮ ಇಷ್ಟ ದೇವರನ್ನು ಪೂಜಿಸುವುದು, ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಮತ್ತು ಧೂಮಪಾನ ಅಥವಾ ಮದ್ಯಪಾನದ ಅಭ್ಯಾಸವಿದ್ದರೆ ಇದರಿಂದ ದೂರವಿರುವುದು ಉತ್ತಮ ಎಂದು ತಿಳಿಯಿರಿ. ನೀವು ಮಾಡುವ ಈ ನಿತ್ಯ ಕಾರ್ಯಗಳಿಂದ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ದೀರ್ಘಕಾಲದ ಪ್ರಯೋಜನಗಳನ್ನು ನೀವು ಪಡೆಯಬಹುದು.
ನಿಮಗೆ ಈ ಹೊಸ ವರ್ಷ 2023 ರಲ್ಲಿ ಅನಾರೋಗ್ಯ ಸಮಸ್ಯೆಗಳು ಬಂದರೆ ನಿಮ್ಮ ಅನಾರೋಗ್ಯ ಸಮಸ್ಯೆಗಳಿಂದ ಬೇಗ ಹೊರಬರಲು ಪ್ರತಿದಿನವೂ ಸ್ನಾನದ ನಂತರ ಸೂರ್ಯ ನಮಸ್ಕಾರವನ್ನು ಮಾಡಿ ಶ್ರೀ ಲಿಂಗಾಷ್ಟಕ ಸ್ತೋತ್ರವನ್ನು ಶ್ರೀ ಲಕ್ಷ್ಮೀದೇವಿ ಅಷ್ಟಕ ಸ್ತೋತ್ರವನ್ನು ಪಠಿಸಿ ಅಥವಾ ಶನಿವಾರ ದಿನ ಶ್ರೀ ಈಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ಈಶ್ವರ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಮತ್ತು ಶುಕ್ರವಾರ ದಿನ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಅಥವಾ ಶ್ರೀ ಲಕ್ಷ್ಮೀ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿ. ಗುರು, ಶನಿ, ರಾಹು, ಕೇತು ಈ ನಾಲ್ಕು ಗ್ರಹಗಳನ್ನು ಆಧಾರವಾಗಿ ಮಾಡಿಕೊಂಡು ಈ 2023 ಹೊಸ ವರ್ಷವು ತುಲಾರಾಶಿಯ ಜನರಿಗೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ಥರ ಫಲಿತಾಂಶಗಳನ್ನು ನೀಡಲಿದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ. ಈ ಸಂಪೂರ್ಣ 2023 ಹೊಸ ವರ್ಷವು ನಿಮಗಾಗಿ ಹಣವನ್ನು ಗಳಿಸುವಲ್ಲಿ ಮತ್ತು ಹೂಡಿಕೆ ಮಾಡುವಲ್ಲಿ ಯಶಸ್ವಿಯಾಗುತ್ತದೆ. 2023 ವರ್ಷದ ಆರಂಭದಿಂದ ಅಂತ್ಯದವರೆಗೂ ನೀವು ಸ್ಥಿರವಾದ ಹಣದ ಹರಿವನ್ನು ಹೊಂದಿರುತ್ತೀರಿ. ಈ ವರ್ಷದಲ್ಲಿ ಕೆಲವು ಸಮಯದಲ್ಲಿ ನೀವು ಪಡೆಯಬೇಕಾದ ಹಣದ ಲಾಭಕ್ಕಿಂತಲೂ ಹೆಚ್ಚಿನ ಲಾಭವನ್ನು ನೀವು ಪಡೆಯುವಿರಿ. ನಿಮಗೆ ಯಾರಾದರೂ ಹಣವನ್ನು ಕೊಡಬೇಕಿದ್ದರೆ ಆ ಹಣವನ್ನು ನೀವು ಈ ವರ್ಷದಲ್ಲಿ ಪಡೆಯುವಿರಿ. ಈ ವರ್ಷ ನಿಮ್ಮ ಹಣದ ಸಂಪಾದನೆ ಉತ್ತಮವಾಗಿದ್ದರೂ ನಿಮ್ಮ ಖರ್ಚು ಸಹ ಹೆಚ್ಚಾಗಿರುತ್ತದೆ. ನಿಮ್ಮ ಸ್ವಂತ ವಿಷಯಕ್ಕಾಗಿ, ನಿಮ್ಮ ಕುಟುಂಬದವರಿಗೆ ಸಂಬಂಧಪಟ್ಟ ವಿಚಾರಗಳಿಗಾಗಿ, ಶುಭ ಕಾರ್ಯಗಳಿಗಾಗಿ, ಪ್ರಯಾಣಕ್ಕೆ ಸಂಬಂಧಪಟ್ಟ ವಿಚಾರಗಳಿಗಾಗಿ ಹೆಚ್ಚಾಗಿ ನೀವು ಹಣವನ್ನು ಖರ್ಚು ಮಾಡುವಿರಿ. January 1, 2023 ರಿಂದ 31 April 2023 ತನಕ ಇರುವ ಈ ಸಮಯದಲ್ಲಿ ನಾನು ಹೇಳಿರುವ ಈ ವಿಚಾರಗಳಲ್ಲಿ ನಿಮ್ಮ ಹಣದ ಖರ್ಚು ಹೆಚ್ಚಾಗಿರುತ್ತದೆ. May 1, 2023 ರಿಂದ ವರ್ಷದ ಕೊನೆಯ ತನಕ ಇರುವ ಈ ಸಮಯದಲ್ಲಿ ನಿಮ್ಮ ಹಣದ ಹರಿವು ಮತ್ತು ಹಣದ ಸಂಪಾದನೆ ಹೆಚ್ಚುವುದು. ಈ ಸಮಯದಲ್ಲಿ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಆಕಸ್ಮಿಕ ಲಾಭವನ್ನು ನೀವು ಪಡೆಯುವಿರಿ. May 1, 2023 ರಿಂದ 31 December 2023 ತನಕ ಇರುವ ಈ ಸಮಯದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಎಲ್ಲ ರೀತಿಯ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯುವಿರಿ. ಈ ವರ್ಷ ನೀವು ಎಷ್ಟು ಕಷ್ಟಪಟ್ಟರೆ ಅಷ್ಟು ಹಣದ ಸಂಪಾದನೆಯನ್ನು ನೀವು ಮಾಡಬಹುದು. ಯಾರಿಗೂ ನಂಬಿ ಹಣವನ್ನು ಸಾಲವಾಗಿ ನೀಡಬೇಡಿ ಮತ್ತು ಸಹಾಯ ಮಾಡಬೇಡಿ. ಯಾಕಂದರೆ ಗುರುಗ್ರಹನು ರಾಹುಗ್ರಹನ ಜೊತೆಯಲ್ಲಿ ಸಂಚಾರ ಮಾಡುವುದರಿಂದ ನೀವು ಯಾರಿಗಾದರೂ ನಂಬಿ ಹಣವನ್ನು ಸಾಲವಾಗಿ ನೀಡುವ ಮೂಲಕ ಅಥವಾ ಸಹಾಯವನ್ನು ಮಾಡುವ ಮೂಲಕ ನೀವು ಹಣವನ್ನು ಮೋಸ ಹೋಗುವ ಸಾಧ್ಯತೆ ಇದೆ ಅಥವಾ ತಿರುಗಿ ಹಣವನ್ನು ಪಡೆಯಲು ತುಂಬ ಕಷ್ಟಪಡಬೇಕಾಗುತ್ತದೆ ಮತ್ತು ನಿಮ್ಮ ಮನಸ್ಸಿಗೆ ನೋವಾಗುವ ನಿಷ್ಠುರ ಮಾತುಗಳನ್ನು ನೀವು ಕೇಳಬೇಕಾಗಬಹುದು. ಇದರಿಂದ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಭೂಮಿ, ಮನೆ, ವಾಹನ, ಚಿನ್ನದ ಆಭರಣಗಳ ಖರೀದಿ ಇತ್ಯಾದಿಗಳ ಮೇಲೆ ಹೆಚ್ಚಾಗಿ ಖರ್ಚು ಮಾಡುವ ಮೂಲಕ ನಿಮ್ಮ ಮುಂದಿನ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯಬಹುದು. ಈ 2023 ಹೊಸ ವರ್ಷ ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು, ಆಯುಷ್ಯನ್ನು, ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳ ಜಯವನ್ನು ಆ ಭಗವಂತ ನಿಮ್ಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.